ಏನಿಲ್ಲ ರೀ, ಬರುವ ಲೋಕಸಭಾ ಒಂದು ಚುನಾವಣೆ ತಯಾರಿಸಲ್ವಾಗಿ ಮೊನ್ನೆ ನಮ್ಮ ಸಭೆ ಆಗಿತ್ತು. ಬಿ ಎಲ್ ಸಂತೋಷ್ ಅವ್ರು ಬಂದಾಗ ಈ ಬೂತ್ ಮಟ್ಟದ ಕಮಿಟಿಗಳನ್ನು ಆ್ಯಕ್ಟಿವ್ ಆಗಿ ಮುಂದಿನ ಲೋಕಸಭೆಗೆ ಪಕ್ಷವನ್ನು ಸಿದ್ಧಪಡಿಸೋದು ಮತ್ತು ಹಾಲಿ ಶಾಸಕರು ಚುನಾವಣೆ ಸ್ಪರ್ಧೆ ಮಾಡಿದಂಥ ನಮ್ಮ ಅಭ್ಯರ್ಥಿಗಳು, ಅಲ್ಲಿನಿಂದ ಮಾಜಿ ಶಾಸಕರು ಮತ್ತು ಪಕ್ಷದ ಜಿಲ್ಲಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಎಲ್ಲ ಒಂದೇನು ಅವರೆಲ್ಲರ ಒಂದು ಅಭಿಪ್ರಾಯ ತಗೊಂಡು ಮುಂದಿನ ಲೋಕಸಭಾ ತಯಾರಿಸಲು ಈ ಒಂದು ಪ್ರವಾಸ. ಸರ್, ನಿಮ್ಮ ಹಾಲಿ ಶಾಸಕರು ಬಿ ಜೆ ಪಿ ಇದು ಬಿಟ್ಟು ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ಕಣಕ್ಕೆ ಇಳಿದ್ಬಿಟ್ಟು ಆಪರೇಷನ್ ಮಾಡ್ತಾ ಇದ್ದಾರೆ. ಈಗ ಮಾಜಿ ಶಾಸಕರೊಬ್ಬರು ಇವತ್ತು ಕೂಡ ಸೇರ್ಪಡೆಯಾಗಿ. ಏನು ಸರ್ ಇದು, ಈ ರೀತಿ ಆದರೆ ಯಾಕೆ ಪಕ್ಷದಲ್ಲಿ ಏನಾಗ್ತಿದೆ, ಅವು ಹೋಗಾಗ ಎಲ್ಲರೂ ಹಂಗೆ ಹೇಳ್ತಾರೆ ಭವಿಷ್ಯ ಇಲ್ಲತ್ತೆ, ಅವ್ರದ್ದೇ ಭವಿಷ್ಯ ಮುಗಿದಿರ್ತೈತೆ. ಅಂದ್ರೆ ನಮ್ಮೇನಾಗ್ತೈತಿ, ಈಗ ಅವ್ರ ಕ್ಷೇತ್ರ ಬೈಂದೂರ್ ಕ್ಷೇತ್ರನೇ ಬಿ ಜೆ ಪಿ ಎಮ್ ಎಲ್ ಎ ಅದ, ಭವಿಷ್ಯ ಹೆಂಗೆ ಮುಗಿತೈತ್ರಿ? ಆ ಕ್ಷೇತ್ರದಾಗೇ ಭವಿಷ್ಯ ಮುಗಿದಿಲ್ಲ ಅಂದಮೇಲೆ ಇವತ್ತೇನು ಕೆಲವೊಂದು ಜನರಿಗೆ ಈ ಬಿ ಜೆ ಪಿ ಬಿಟ್ಟು ಹೋಗ್ತಾರನ್ನೋಂಥದ್ದು ದೊಡ್ಡ ಊಹಾಪೋಹವಿದೆ ಅಷ್ಟೇ. ಅದೊಂದು ರೀತಿ ಲೋಕಸಭೆಗೆ ಕಾಂಗ್ರೆಸ್ನವರಿಗೆ ತಮ್ಮ ಶಾಸಕರ ಮೇಲೆ, ತಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ. ಅಂದರೆ ನಾವು ಲೋಕಸಭೆಯಲ್ಲಿ ನಮ್ಮ ಪಕ್ಷದ ಶಕ್ತಿ ಸಾಲುವುದಿಲ್ಲ ಅಂತೇಳಿ ಅನಿಸಿ ಬಿ ಜೆ ಪಿಯ ನಾಯಕರುಗಳನ್ನು ಸೆಳೆಯುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಈ ದೇಶದ ಲೋಕಸಭೆ ಯಾವಾಗಲೂ ವಿಧಾನಸಭೆ, ಅದರಲ್ಲಿ ಕರ್ನಾಟಕ ವಿಧಾನಸಭೆ, ಲೋಕಸಭೆ, ಜಿಲ್ಲಾ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಎರಡೂ ಪ್ರತಿಯೊಂದರಲ್ಲಿಯೂ ರಿಸಲ್ಟ್ಗಳು ಬೇರೆ ಬೇರೆ. ಹಿಂದೆ ಜನತಾದಳ ಸರ್ಕಾರ ಇತ್ತು, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ, ಅವಾಗ ಲೋಕಸಭೆ ಚುನಾವಣೆ ಆಯಿತು, ಅವಾಗೆಲ್ಲ ಬಿ ಜೆ ಪಿ ಜನತಾ ರಂಗ ಕೂಡಿ ಸರ್ಕಾರ ಮಾಡಿದ್ರು. ಲೋಕಸಭೆಯಲ್ಲಿ 28ರಲ್ಲಿ 27 ಕಾಂಗ್ರೆಸ್ ಬಂದು, ಒಂದು ಮಾತ್ರ ಜನತಾದಳ ಬಂತವ, ಖಾತ್ರಿ ಶಾಮಣ್ಣ ಯಾರೋ ಒಬ್ಬರು ಬಂದರು. ನೈತಿಕ ಹೊಣೆ ಹೊತ್ತು ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ, ಸರ್ಕಾರ ವಿಸರ್ಜನೆ ಮಾಡಿದ್ರು. 3 ತಿಂಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಆಯಿತು. ಅವಾಗ 130 ಸೀಟು ಜನತಾದಳ ಬಂತು. ಲೋಕಸಭೆಗೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋಂಥ ಪ್ರಬುದ್ಧರು ಈ ರಾಜ್ಯದ ಮತದಾರರಿದ್ದಾರೆ. ಯಾರೋ ಒಬ್ಬರು 4 ಮಂದಿ ಹೋದ ಮೇಲೆ ಒಮ್ಮೆ ಏನು ದೊಡ್ಡ ಬದಲಾವಣೆ ಆಗೋದಿಲ್ಲ. ಬಿ ಜೆ ಪಿ ಕಾರ್ಯಕರ್ತರು ಕಟ್ಟಿದ್ದಾರೆ, ಮತದಾರರು ದೇಶಕ್ಕೆ ಮೋದಿ ಬೇಕು ಅನ್ನೋಂಥದ್ದು ಈ ದೇಶದ ಪ್ರತಿಯೊಬ್ಬ ಮತದಾರನೂ ಜಾಗೃತ ಆಗಿದೆ. ಮತ್ತು ದೇಶಕ್ಕೆ ಇವತ್ತು ದೇಶದ ಒಂದು ಆರ್ಥಿಕ ಸ್ಥಿತಿ ಅನ್ರಿ, ದೇಶದ ಸುಭದ್ರತೆ ಅನ್ರಿ, ಭಯೋತ್ಪಾದನೆ ಇವತ್ತು ದೇಶದಲ್ಲಿ ನಿರ್ಮೂಲನೆ ಆಗಿದೆ. ಜಗತ್ತಿನ 5ನೇ ಆರ್ಥಿಕ ರಾಷ್ಟ್ರ ಭಾರತ ಆಗಿದೆ. ಇವತ್ತು ದೇಶದ ಒಟ್ಟಾರೆ 9 ವರ್ಷದಲ್ಲಿ ಭಾರತ ಇವತ್ತು ಜಗತ್ತಿನ 3ನೇ ಶಕ್ತಿಯಾಗಿ ಬೆಳೆದಿದೆ. ಇದು ಸಾಮಾನ್ಯ ಮತದಾರನಿಗೂ ಗೊತ್ತಿದೆ. ನರೇಂದ್ರ ಮೋದಿಯವರ ಕಾರಣದಿಂದ ಭ್ರಷ್ಟಾಚಾರ 0% ಭ್ರಷ್ಟಾಚಾರ ಸೆಂಟ್ರಲ್ದಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ.